ಅಕ್ರಮವಾಗಿ ಗೋಮಾಂಸ ಸಾಗಿಸ್ತಾ ಇದ್ದಂತಹ ಬೊಲೆರೋ ವಾಹನ ಪಲ್ಟಿ ಹೊಡೆದಿದೆ. ಎಸ್, ಮೈಸೂರು ಟು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಅಕ್ರಮವಾಗಿ ಗೋಮಾಂಸ ಸಾಗಿಸ್ತಾ ಇದ್ರು ಅನ್ನೋ ಮಾಹಿತಿ ಸಿಕ್ಕಿದೆ. ಸೊ ಅದೇ ಸಂದರ್ಭದಲ್ಲಿ ಈ ಬೊಲೆರೋ ವಾಹನ ಕೂಡ ಪಲ್ಟಿ ಹೊಡೆದಿದೆ. ಮದ್ದೂರು ತಾಲೂಕಿನ ನಿಡಘಟ್ಟ ಬಳಿ ನಡೆದಿರುವಂತಹ ಘಟನೆ ಇದು. ಒಂದು ಕಡೆ ಈಗಾಗಲೇ ರಾಜ್ಯಾದ್ಯಂತ ಅಕ್ರಮವಾಗಿ ಗೋಮಾಂಸ ದಂಧೆ ಕಡಿವಾಣಕ್ಕೆ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಇದೇ ಸಂದರ್ಭದಲ್ಲಿ ಇಂತಹ ಘಟನೆ ನಡೆದಿದೆ. ಮದ್ದೂರು ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಇನ್ನು ಸ್ಥಳಕ್ಕೆ ಹಿಂದೂ ಜಾಗೃತಿ ವೇದಿಕೆಯ ರಾಜ್ಯ ಪ್ರಮುಖ ಯೋಗಾನಂದ್ ಭೇಟಿಯನ್ನ ಕೂಡ ಕೊಟ್ಟಿದ್ದಾರೆ. ಗೋಮಾಂಸ ಸಾಗಿಸ್ತಾ ಇದ್ದಂತಹ ಬೊಲೆರೋ ವಾಹನ ಇದು. ಏನ್ ನೀವು ನೋಡ್ತಾ ಇದ್ದೀರಾ, ದೃಶ್ಯಾವಳಿಗಳಲ್ಲಿ ಪಲ್ಟಿ ಹೊಡೆದಿದೆ. ಮೈಸೂರು ಬೆಂಗಳೂರು ಹೆದ್ದಾರಿ ರಸ್ತೆಯಲ್ಲಿ ಗೋಮಾಂಸ ಫುಲ್ ಚೆಲ್ಲಾಡಿದೆ ಅಂತಾನೆ ಹೇಳಬಹುದು. ಮದ್ದೂರು ತಾಲೂಕಿನ ನಿಡಘಟ್ಟ ಬಳಿ ನಡೆದಿರುವಂತಹ ಘಟನೆ ಇದು. ನೋಡ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ, ಈಗಾಗಲೇ ಅಕ್ರಮವಾಗಿ ಗೋಮಾಂಸದ ದಂಧೆ ನಡೀತಾ ಇದೆ. ಕಡಿವಾಡ ಹಾಕಬೇಕು, ಬ್ರೇಕ್ ಹಾಕಬೇಕು ಅನ್ನೋದ್ರ ಕುರಿತಾಗಿ ನಾವು ಸಾಕಷ್ಟು ಪ್ರತಿಭಟನೆಗಳು, ಹೋರಾಟಗಳು ಎಲ್ಲವೂ ಕೂಡ ನೋಡಿದ್ದೇವೆ. ಆದರೂ ಕೂಡ ಅಕ್ರಮವಾಗಿ ಈ ಗೋಮಾಂಸದ ದಂಧೆ ನಡೀತಾನೆ ಇದೆ ಪ್ರತಿನಿತ್ಯ ಅಂತಲೇ ಹೇಳಬಹುದು. ಅದಕ್ಕೆ ಉದಾಹರಣೆ ಎಂಬಂತೆ ಈ ಘಟನೆ ನಡೆದಿದೆ. ಗೋಮಾಂಸ ಸಾಗಿಸ್ತಾ ಇದ್ದಂತಹ ಬೊಲೆರೋ ವಾಹನ ಪಲ್ಟಿ ಹೊಡೆದಿದೆ. ಮದ್ದೂರು ತಾಲೂಕಿನ ನಿಡಘಟ್ಟ ಬಳಿ ನಡೆದಿರುವಂತಹ ಘಟನೆ ಇದು. ಸದ್ಯಕ್ಕೀಗ ಸಂಚಾರ ಪೊಲೀಸ್ ಠಾಣಾ, ಮದ್ದೂರು ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಅದೆಲ್ಲ ತಡೆಗಟ್ಟಬೇಕು ಅಂತೇಳಿ ಇನ್ನೂ ಜನಕ್ಕೆ ಆಗ್ರಹಿಸ್ತದೆ. ಇಲ್ಲ ಅಂದರೆ 15 ದಿನಗಳ ಎಲೆಕ್ಷನ್ ನಂತರ ಉಗ್ರವಾದ ಚಳವಳಿಯನ್ನು ಸ್ಥಳ ಇವೆ ಅದನ್ನು ದಾಳಿ ಮಾಡಲು ಎಚ್ಚರಿಕೆ ನೀಡುತ್ತಿದೆ ಸರ್ಕಾರಕ್ಕೆ ಅಂತೇಳಿ ಆಗ್ರಹಿಸ್ತೀವಿ. ನಿಮ್ಮ ಹೆಸರು? ಯೋಗಾನಂದ. ಹಿಂದೂ ಜಾಗರಣೆ ವೇದಿಕೆ ಗೋವಕ್ಕೆ ನಡೀತಾ ಇದ್ದು ಈ ರಾಜ್ಯದ ಗೋವಕ್ಕೆ ಮೀಸಲಿಟ್ಟ ಕಾನೂನು ಜಾರಿಯಾಗಿದ್ದರೂ ಕೂಡ ಸರ್ಕಾರ ಯಾವುದೇ ಕ್ರಮ ಜರುಗಿಸದೆ ಅವಿರತವಾಗಿ ಗೋವಕ್ಕೆ ಮಾಡುವಂಥರಿಗೆ ಸಹಕಾರ ನೀಡುತ್ತಿರುವುದರಿಂದ ಈ ದಿನವೂ ಕೂಡ ಹೈವೇಯಲ್ಲಿ ಅಪಘಾತಕ್ಕೀಡಾಗಿರುವ ವಾಹನಗಳಲ್ಲಿ ಗೋವಕ್ಕೆ ಮಾಡುವಂತೆ ಸ್ಪಷ್ಟವಾಗಿ ನಡೆಯುತ್ತಿದ್ದ ಅದರಲ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.